ಈ ಟ್ರಾನ್ಸ್ಫಾರಂ ಕೆಟ್ಟೋಗಿದೆ ಇಷ್ಟೇ ಹೇಳೋದು. ಅದರ ರಿಯಾಲಿಟಿ, ಇವ್ರ ಹತ್ರ ಕರೆಂಟೇ ಇಲ್ಲ, ಸರ್ಕಾರಕ್ಕೂ ಕರೆಂಟ್ ಇಲ್ಲ, ಇಲ್ಲೂ ಕರೆಂಟ್ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ದುಂದು ವೆಚ್ಚದಲ್ಲಿ, ಹಣ ಇಲ್ಲ ಅಂತ ಹೇಳ್ತಾರಲ್ಲ, ಇವಾಗ ಸರ್ಕಾರದ ಖಜಾನೆ ಖಾಲಿ ಆಗ್ಬಿಟ್ಟಿದೆ. ಪಾಪ ಸರ್ಕಾರ ಆಯ್ತು, ಒಂದು ಅವತ್ತಿಗೆ ಅವತ್ತು ಮೇಂಟೈನ್ ಮಾಡೋಕ್ಕೂ ದುಡ್ಡಿಲ್ಲ ಇವ್ರ ಹತ್ರ. ಆ ಫೈನಾನ್ಷಿಯಲ್ ಆರ್ಥಿಕ ಪರಿಸ್ಥಿತಿಯನ್ನು ನಮ್ಮ ಕಳೆದ 20 ವರ್ಷದಿಂದ ಏನು ಮೇಂಟೈನ್ ಮಾಡ್ಕೊಂಬಂದಿದ್ರು ಅದೆಲ್ಲ ಇವಾಗ ಈ ಸರಿ ಧೂಳಿಪಟ ಆಗೋಗ್ತದೆ, ಧೂಳಿಪಟ ಆಗೋಗ್ತದೆ. ಆ ಸ್ಥಿತಿಗೆ ಇವತ್ತು ಕರ್ನಾಟಕವನ್ನು ಕಾಂಗ್ರೆಸ್ ಅವರು ತಂದಿದ್ದಾರೆ. ಆಯಿತು, ನಿಮ್ಮ ಹತ್ರ ಹಣ ಇಲ್ಲ ಅಂದರೆ ಇವತ್ತು ಯಾಕೆ 38 ಜನಕ್ಕೆ ನೀವು ಬೋರ್ಡ್ ಚೇರ್ಮನ್ಗಳು ಮಾಡಿದ್ದೀರಾ, ಮೂರ್ನಾಲ್ಕು ಜನ ರಾಜಕೀಯ ಕಾರ್ಯದರ್ಶಿಗಳು ಮಾಡಿದ್ದೀರಾ, ಇದಕ್ಕೆ ಎಷ್ಟು 106 ಕೋಟಿ ಬೇಕಲ್ಲ ನಿಮಗೆ. ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ 5 ಗ್ಯಾರಂಟಿಗಳನ್ನು ಜಾರಿಗೆ ಮಾಡೋಕ್ಕೆ ಅವ್ರಿಗೆಲ್ಲರಿಗೂ ಬೋರ್ಡ್ ಚೇರ್ಮನ್ಗಳು ಅದು ಏನೋ ಕ್ಯಾಬಿನೆಟ್ ದರ್ಜೆ ಫೆಸಿಲಿಟಿನ ಕೊಡ್ತಾ ಇದ್ದೀರಲ್ಲ, ಅದಕ್ಕೆ 4-5 ವರ್ಷದಲ್ಲಿ ಒಂದು ಸುಮಾರು 100-130 ಕೋಟಿ ಬೇಕು ಅದಕ್ಕೆ ಅವ್ರಿಗೆಲ್ಲ ಕೊಡಬೇಕು ಅಂದರೆ. ರೈತರಿಗೆ 105 ಕೋಟಿ ಕೊಡೋಕ್ಕೆ ನಿಮ್ಮ ಹತ್ರ ಯೋಗ್ಯತೆ ಇಲ್ಲ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬಿರಿಯಾನಿ ತಿನ್ನೋಕ್ಕೆ ಕೊಡೋತ್ತೀರಾ, ಮತ್ತು ಕಾಲೋನಿಗಳೇ ಅಲ್ಪಸಂಖ್ಯಾತರ ಕಾರಣಗಳಿಗೆ 1000 ಕೋಟಿ ಕೊಡ್ತೀರಾ. ರೈತರನ್ನ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯೋ ರೀತಿ ಮಾಡಿದರೆ ಎದುರು ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಮತ್ತು ಬಸವರಾಜ ಬೊಮ್ಮಾಯಿಯವರು ಇದು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೀರಿ. ರೈತರಿಗೆ ಹಣ ಬಿಡುಗಡೆ ಮಾಡಿ, ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ.